ಸ್ಟೂಡೆಂಟ್ಸ್ ಅಡ್ವಾನ್ಸ್ಡ್ ಅಕೌಂಟಿಂಗ್ ಫಿಫ್ತ್ ಸೆಮಿಸ್ಟರ್ ಅಲ್ಲಿ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಇನ್ನೊಂದು ಕ್ವಶನ್ ಮಾಡೋಣ. ಓಕೆನಾ? ಮಾಡ್ಬಿಟ್ಟು ಆಮೇಲಿಂದ ಬೇಕಾದ್ರೆ ಬ್ಯಾಲೆನ್ಸ್ ಶೀಟು ಅದೇನೇನಿದೆ ಅದನ್ನೆಲ್ಲ ಮಾಡೋಣ. ನೋಡಿ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಲಕ್ಷ್ಮಿ ಬ್ಯಾಂಕ್ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 31st March 2002. ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂತ ಇದೆ. ನೋಡಿ, ಒಂದು ಬ್ಯಾಂಕ್ ಗೆ ಇಂಟ್ರೆಸ್ಟ್ ಲೋನ್ಸ್ ಮೇಲೆ ಬರುವಂತ ಇಂಟ್ರೆಸ್ಟ್ ಎಲ್ಲ ಇನ್ಕಮ್ ಆಗುತ್ತೆ ತಾನೇ? ಬ್ಯಾಂಕ್ ಲೋನ್ಸ್ ಎಲ್ಲ ಕೊಟ್ರೆ ಏನಾಗುತ್ತೆ? ಅದ್ರಲ್ಲಿ ಬರೋ ಇಂಟ್ರೆಸ್ಟ್ ಎಲ್ಲ ಇನ್ಕಮ್ ಆಗುತ್ತೆ. ಸೊ ಅದನ್ನ ನಾವು ಶೆಡ್ಯೂಲ್ ನಂಬರ್ 13 ಅಲ್ಲಿ ಹಾಕ್ತೀವಿ. ಹಾಗೆ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್. ನೋಡಿ, ಬ್ಯಾಂಕ್ ಯಾವ್ಯಾವ ಡೆಪಾಸಿಟ್ಸ್ ತಗೊಂಡಿರುತ್ತೆ ಆ ಡೆಪಾಸಿಟ್ಸ್ ಗೆ ಕೊಡುವಂತ ಇಂಟ್ರೆಸ್ಟ್ ಎಲ್ಲ ನಮ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಅದಕ್ಕೆ ಅದನ್ನ 15 ಅಲ್ಲಿ ಹಾಕ್ತೀವಿ. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ 13 ಅಲ್ಲಿ ಮೈನಸ್ ಮಾಡ್ತೀವಿ, ಯಾಕೆ ಅಂತ ನಿನ್ನೆ ಹೇಳಿದ್ದೀನಿ. ಓಕೆನಾ? ನೆಕ್ಸ್ಟ್ ಕಮಿಷನ್ ಚಾರ್ಜ್ ಟು ಕಸ್ಟಮರ್ಸ್. ಸಿ, ಕಮಿಷನ್ ಚಾರ್ಜ್ ಟು ಕಸ್ಟಮರ್, ನಾವು ಕಸ್ಟಮರ್ಸ್ ಹತ್ರ ಕಮಿಷನ್ ತಗೊಳ್ತಾ ಇದ್ದೀವಿ, ಅದು ನಮ್ಗೆ ಏನಾಗುತ್ತೆ? ಅದರ್ ಇನ್ಕಮ್ ಆಗುತ್ತೆ, 14 ಅಲ್ಲಿ ಬರುತ್ತೆ. ಹಾಗೆ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 16 ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ. ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂದ್ರೆ ಒಂದ್ ಬಿಲ್ ನ ಡಿಸ್ಕೌಂಟ್ ಮಾಡ್ಕೊಂಡಿದೀವಿ ಅಂದ್ರೆ ದುಡ್ಡು ಬೇಕು ಯಾರಿಗೋ, ಅವ್ರೇನ್ ಮಾಡಿದ್ರೆ ಒಂದ್ ಚೆಕ್ ತಗೊಂಬಂದ್ಕೊಂಡಿದ್ದಾರೆ, ನಾವೇನ್ ಮಾಡಿದೀವಿ, ದುಡ್ಡು ಕೊಟ್ಟಿದೀವಿ, 100,000 ರೂಪಾಯಿಗೆ 95,000 ರೂಪಾಯಿ ಕೊಟ್ಟು 5,000 ರೂಪಾಯಿ ಉಳಿಸ್ಕೊಂಡಿದೀವಿ, ಅದು ಡಿಸ್ಕೌಂಟ್, ನಮಗ್ ಲಾಭ, ಹೌದಾ? ಸೊ ಅದನ್ನು ಕೂಡ 13 ಅಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್ಸ್ ಸಾಲ, ಇದು ಕೂಡ ಸಾಲ ಕೊಟ್ಟಿರೋದು, ಇದು ಕೂಡ 13 ಅಲ್ಲಿ ಬರುತ್ತೆ. ರೆಂಟ್ ಇಂಟ್ರೆಸ್ಟ್ ಆನ್ ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್. ಸೊ ಡೆಪಾಸಿಟ್ಸ್ ಅಂದ್ರೆ ಏನೋ, ಅಗೇನ್ ಎಕ್ಸ್ಪೆನ್ಸಸ್ 15 ಅಲ್ಲಿ ಬರುತ್ತೆ. ಇಂಟ್ರೆಸ್ಟ್ ರೆಂಟ್ ಅಂಡ್ ಟ್ಯಾಕ್ಸಸ್ 16, ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಬಂದು 13, ಡೈರೆಕ್ಟರ್ಸ್ ಅಂಡ್ ಆಡಿಟರ್ಸ್ ಫೀಸ್ ಇಸ್ 16, ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಇಸ್ 15, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ 16, ಪ್ರಿಂಟಿಂಗ್ ಅಂಡ್ ಅಡ್ವರ್ಟೈಸ್ಮೆಂಟ್ 16, ಸಂಡ್ರಿ ಚಾರ್ಜಸ್ 16. ಕರೆಕ್ಟಾ? ಇಷ್ಟೇ ಇರ್ತಕ್ಕಂಥದ್ದು. ಈಗ ನಾವೇನ್ ಮಾಡಪ್ಪ ಅಂತ ಹೇಳಿದ್ರೆ, ಒಂದು ಪ್ರೊಫಾರ್ಮಾ ಹಾಕೋಣ. ಪ್ರೊಫಾರ್ಮಾ ಜೊತೆನಲ್ಲಿ ಏನ್ ಮಾಡ್ಬೇಕು? ವಿ ಶುಡ್ ಪ್ರಿಪೇರ್. ಈಗ ಶೆಡ್ಯೂಲ್ ನಂಬರ್ 13 ಈಗ ಪ್ರೊಫಾರ್ಮಾ ಹಾಕಿದೀವಿ. ಓಕೆನಾ? ನಾವು ಪ್ರಾಬ್ಲಮ್ ಓದ್ತಾ ಹೋಗ್ತಾ ಒಂದೊಂದೇ ಐಟಮ್, 13 ಅಲ್ಲಿ ಬರುತ್ತಾ, 14 ಅಲ್ಲಿ ಬರುತ್ತಾ, 15 ಅಲ್ಲಿ ಬರುತ್ತಾ, 16 ಅಲ್ಲಿ ಬರುತ್ತಾ ನೋಡೋಣ. ಹೇಳು ರಜೇ, ಒಂದೊಂದೇ ಹೇಳು. ಇಂಟ್ರೆಸ್ಟ್ ಆನ್ ಲೋನ್ಸ್. ಇಂಟ್ರೆಸ್ಟ್ ಆನ್ ಲೋನ್ಸ್, ಕರೆಕ್ಟಾ? ನೋಡಿ, ಲೋನ್ ಅಂತ ಹೇಳಿದ್ರೆ ಸಾಕು, ಎಲ್ಲಿ ಬರುತ್ತೆ ಇಂಟ್ರೆಸ್ಟ್ ಮೇಲೆ ಲೋನ್? ಯಾವಾಗ್ಲೂ 13 ಅಲ್ಲೇ ಬರುತ್ತೆ. ಎಷ್ಟು? 2,59,000. ಆಮೇಲೆ ಏನಿದೆ? ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್. ನೋಡಿ, ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ ಅಂದ್ರೆ ಡೆಪಾಸಿಟ್ ಮೇಲೆ ಕೊಡೋ ಇಂಟ್ರೆಸ್ಟ್ ಎಲ್ಲ ಎಕ್ಸ್ಪೆಂಡೆಡ್ ಪೇಯ್ಡ್ ಅಂತ ಹೇಳ್ತೀವಿ. ಸೊ ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ಸ್ ಎಷ್ಟು? 2,75,000. ಆಮೇಲೆ ಇದನ್ನ ಮೈನಸ್ ಮಾಡ್ಬೇಕಲ್ವಾ 13 ಅಲ್ಲಿ? ಸೊ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಎಷ್ಟು? 49,000. ಕರೆಕ್ಟಾ? 2,10,000 ಬರುತ್ತೆ. ನೆಕ್ಸ್ಟ್ ಹೇಳಿ. ಕಮಿಷನ್ ಚಾರ್ಜ್ ಈಸ್ ಅದರ್ ಇನ್ಕಮ್, ಕರೆಕ್ಟಾ? ಕಮಿಷನ್ ಎಷ್ಟಪ್ಪ? 8,200. ಆಮೇಲೆ ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಆನ್ ಬಿಲ್ಸ್ ಎಷ್ಟಪ್ಪ? 1,95,000. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್. ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್ 2,23,000. ಆಮೇಲೆ ಇಂಟ್ರೆಸ್ಟ್ ಆನ್ ಕರೆಂಟ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಕರೆಂಟ್ ಡೆಪಾಸಿಟ್ ಸಿಡಿ ಅಂತ ಹೇಳ್ತೀವಿ. ಕರೆಂಟ್ ಅಕೌಂಟ್ ಅಂದ್ರೆ ಒಂದೇ ಸಿಡಿ ಅಂದ್ರೆ ಒಂದು. ಎಷ್ಟು? 42,000. ಆಮೇಲೆ ರೆಂಟ್ ಅಂಡ್ ಟ್ಯಾಕ್ಸಸ್ ಅದರ್ ಎಕ್ಸ್ಪೆನ್ಸಸ್ ಅಥವಾ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಕರೆಕ್ಟಾ? ಎಷ್ಟು? 18,000. ಆಮೇಲೆ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್. ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಓಡಿ 4,000. ಆಮೇಲೆ 54. ಓಕೆ. ಆಮೇಲೆ ಡೈರೆಕ್ಟರ್ಸ್ ಫೀಸ್ ಎಷ್ಟು? 4,200. ಆಮೇಲೆ ಇಂಟ್ರೆಸ್ಟ್ ಆನ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್. ಇಂಟ್ರೆಸ್ಟ್ ಆನ್ ಎಸ್ ಬಿ ಡೆಪಾಸಿಟ್ಸ್ ಎಷ್ಟು? 68,000. ಆಮೇಲೆ ಪೋಸ್ಟೇಜಸ್ ಅಂಡ್ ಟೆಲಿಗ್ರಾಮ್. ಪೋಸ್ಟೇಜಸ್ ಅಂಡ್ ಟೆಲಿಗ್ರಾಮ್ಸ್ 1,400. ಆಮೇಲೆ ಪ್ರಿಂಟಿಂಗ್ ಅಂಡ್ ಅಡ್ವರ್ಟೈಸ್ಮೆಂಟ್, ಅದು ಕೂಡ ಆಪರೇಟಿಂಗ್ ಅಲ್ವಾ? ಸರ್. ಪ್ರಿಂಟಿಂಗ್ ಅಂಡ್ ಅಡ್ವರ್ಟೈಸ್ಮೆಂಟ್ ಎಷ್ಟು?
ಆಮೇಲೆ ಸಂಡ್ರಿ ಚಾರ್ಜಸ್ ಅಂದ್ರೆ ಅದರ್ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಓಕೆನಾ? ಥೌಸಂಡ್. ಆಮೇಲೆ ಅಷ್ಟು ಈಗೆಲ್ಲ ಟೋಟಲ್ ಮಾಡಿ. ಏಳು ಹನ್ನೆರಡು ಒಂದು ಆರು ಎಂಟು ಎಂಟು ಹದಿನೆಂಟು ಒಂದು ಆರು. ಇದು 6,82,000. ಇದು 15,18 3 ಈಗ ಟೋಟಲ್ ಮಾಡೋಣ. ಟೋಟಲ್ ಎಲ್ಲ ಆಗೋಯ್ತು. ಈಗ 16 ಎಷ್ಟಪ್ಪ ಬಂದಿದೆ? 6,82,000. 14 ಎಷ್ಟು ಬಂದಿದೆ? 8,200. ಟೋಟಲ್ ಮಾಡೋದು ಎಷ್ಟು ಬರುತ್ತೆ? 2,90,200 ಬರ್ತಾ ಇದೆ. ಕರೆಕ್ಟಾ? ನೆಕ್ಸ್ಟ್ 15 ಎಷ್ಟಿದೆ? 15 3,85,000 ಇದೆ. ಇದೆಷ್ಟಿದೆ? 28,200 ಇದೆ. ಇದು ನಿಲ್ಲ. ಕರೆಕ್ಟಾ? ಇದ್ರ ಟೋಟಲ್ ಎಷ್ಟು ಬರುತ್ತೆ? 4,13,200 ಬರ್ತಾ ಇದೆ. ಈಗ ಎ ಮೈನಸ್ ಬಿ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ಈ ವರ್ಷದ ಪ್ರಾಫಿಟ್ ಎಷ್ಟು ಅಂತ ಬರುತ್ತೆ? ಎಷ್ಟು ಬರುತ್ತೆ ಅಂದ್ರೆ 2,77,000 ಬರ್ತಾ ಇದೆ. 2 - 2 = 0. ಏನಿಲ್ಲ ಅಂದ್ರೆ 10 - 3 ಹೋದ್ರೆ 7. 8 ಅಲ್ಲಿ ಏನಮ್ಮ ಎಲ್ಲಿದೆ? ಇದೆಯಾದ ಎಷ್ಟಿದೆ? 54,000. ಅಷ್ಟೊಂದು ಇದೆಯಲ್ವಾ? ಅದಾಕೆ ಇಲ್ಲಲ್ವಾ? ಹೇಳ್ಬೇಕಲ್ವ ನೀವು ಎಷ್ಟು ಬರುತ್ತೆ? 82,200 ಬರುತ್ತೆ. ಇದು 82,200 7,64 ಏನ್ 8,00,000 ಎಕ್ಸ್ಪೆನ್ಸಸ್ ಟೋಟಲ್ ಎಷ್ಟು ಬರುತ್ತೆ? 8,00,000. ಏನಕ್ಕಮ್ಮ 2,17,000 ಬರ್ತಾ ಇದೆ. ಹೋದ ವರ್ಷದ ಪ್ರಾಫಿಟ್ ಏನು ಇಲ್ಲ. ಕರೆಕ್ಟ್ ಏನಪ್ಪ? ಕರೆಕ್ಟ್ ಆಗಿದೆ. ನಿಮ್ ಕ್ಯಾಲ್ಕುಲೇಟರ್ ತಪ್ಪು ಮಾಡುತ್ತೆ, ನಾನು ಯಾವತ್ತೂ ತಪ್ಪು ಮಾಡಲ್ಲ. ಓಕೆನಾ? ಈಗ ಹೋದ ವರ್ಷದ ಪ್ರಾಫಿಟ್ ಏನು ಇಲ್ಲ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ? 2,17,000 ಬರ್ತಾ ಇದೆ. ಈ ವರ್ಷದ ಪ್ರಾಫಿಟ್ ಎಷ್ಟಿದೆಯಪ್ಪ? 2,17,000 ಇದೆ. ಕರೆಕ್ಟಾ? ನೋಡಿ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಬ್ಯಾಂಕ್ ಅಲ್ಲಿ ಆ ವರ್ಷದ ಪ್ರಾಫಿಟ್ ಅಲ್ಲಿ ಮಿನಿಮಮ್ 25% ಅಷ್ಟು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಸ್ಟ್ಯಾಚುಟರಿ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಕಂಪಲ್ಸರಿ ಮಾಡ್ಬೇಕು. ಎಷ್ಟು ಬರುತ್ತೆ? 2,23,000. ಓಕೆನಾ? ಈಗ 2,23,000 ಮೇಲೆ 25% 25,000. ಇದನ್ನ ಮೈನಸ್ ಅನ್ನ ಮಾಡ್ಬೇಕು. ಇದ್ರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? 1,67,200. ಓಕೆನಾ? ಇದು 6 ಮಾರ್ಕ್ಸ್ ಗೆ ಕೇಳುವಂತ ಕ್ವಶ್ಚನ್. ಬರ್ತೀನಿ.